ಗಂಗಾವತಿ ನಗರದ ಹಿರೇಜಂದ್ಕಲ್ ವೀರಾಪುರ ಆರ್ಯವೈಶ್ಯ ಸಮಾಜ ಬಾಂಧವರ ನೇತೃತ್ವದಲ್ಲಿ ಶನಿವಾರದಂದು ಸುಮಾರು 250 ಅಧಿಕ ಭಕ್ತಾದಿಗಳು ಸಮೀಪದ ವೆಂಕಟಗಿರಿಯ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಪಾದಯಾತ್ರೆ ಶ್ರದ್ಧೆ ಭಕ್ತಿಯಿಂದ ನೆರವೇರಿಸಿದರು. ಬೆಳಗ್ಗೆ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪಾದಯಾತ್ರೆಗೆ ಸಮಾಜದ ಅಧ್ಯಕ್ಷ ದರೋಜಿ ನಾಗರಾಜ್ ಷಷ್ಠಿ ಚಾಲನೆ ನೀಡಿದರು. ಬೆಳಗ್ಗೆ 6 ಜರುಗಿದ ಪಾದಯಾತ್ರೆಯಲ್ಲಿ ದಾರಿ ಉದ್ದಕ್ಕೂ ಭಜನೆ ಹರಿನಾಮ ಸ್ಮರಣೆ ನಡೆಸುತ್ತಾ ವೆಂಕಟಗಿರಿಗೆ ತೆರಳಿದರು. ಬಳಿಕ ಲಕ್ಷ್ಮೀ ವೆಂಕಟೇಶ್ವರ ದೇವರಿಗೆ ಪಂಚಾಮೃತ ಅಭಿಷೇಕ, ಅಷ್ಟೋತ್ತರ, ಪಾರಾಯಣ ಸೇರಿದಂತೆ ಭಜನೆ, ಇತರೆ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷರಾದ ದರೋಜಿ ನಾಗರಾಜ್ ಸೃಷ್ಟಿ ಮಾತನಾಡಿ, ಜೀವನದ ಜಂಜಾಟದಲ್ಲಿ ಭಗವಂತನ ನಾಮಸ್ಮರಣೆ ಅವಶ್ಯವಾಗಿದ್ದು ಇದರಿಂದ ಯುವ ಜನಾಂಗಕ್ಕೆ ಧಾರ್ಮಿಕ ಮನೋಭಾವನೆ ಬೆಳೆಸಲು ಸಾಧ್ಯವಾಗುತ್ತಿದೆ. ಇದು 2 ವರ್ಷದ ಪಾದಯಾತ್ರೆಯಾಗಿದ್ದು ಭಗವಂತ ನಾಡಿಗೆ ಮತ್ತು ದೇಶಕ್ಕೆ ಒಳ್ಳೆಯ ಬೆಳೆ, ಮಳೆ, ಆಯಸ್ಸು, ಆರೋಗ್ಯ ಕೊಡಲಿ. ಬಹಳ ಪ್ರಮುಖವಾಗಿ ರೈತರಿಗೆ ಹೆಚ್ಚಿನ ಬೆಳೆ ಬೆಳೆಯಲು ಶಕ್ತಿ ಕೊಡಲಿ ಮತ್ತು ವಿಶೇಷವಾಗಿ ನಮ್ಮ ಸಮಾಜದ ಮಹಿಳೆಯರು ಹೆಚ್ಚಾಗಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದು ನಮಗೆ ಸಂತೋಷದಾಯಕವಾಗಿದೆ. ಜೊತೆಗೆ 13 ತಾರೀಕು ನವಬೃಂದಾವನ ಪಾದಯಾತ್ರೆ ಇದೆ, ಸಮಾಜದ ಎಲ್ಲರೂ ಭಾಗವಹಿಸಬೇಕೆಂದು ಹೇಳಿದರು. ಗುರು ಭೀಮ ಭಟ್ಟ ಜೋಶಿ ಮಾತನಾಡಿ, ಆರ್ಯವೈಶ್ಯ ಸಮಾಜ 2 ವರ್ಷದ ಪಾದಯಾತ್ರೆ ಯಶಸ್ವಿಯಾಗಿ ಜರುಗಿದ್ದು ಸಮಾಜದ ಎಲ್ಲರಿಗೂ ಭಗವಂತನ ಪ್ರೇರಣೆಯಾಗಲಿ. ತಾಯಿ ಕನಿಕಾ ಪರಮೇಶ್ವರಿ ಆಶೀರ್ವಾದ ಮತ್ತು ಲಕ್ಷ್ಮೀ ವೆಂಕಟೇಶ್ವರನ ಆಶೀರ್ವಾದ ಸದಾಕಾಲ ಹೀಗೆ ಇರಲಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಪಾದಯಾತ್ರೆ ಮಾಡಲು ಶಕ್ತಿ ತುಂಬಲಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷರಾದ ದರುಜಿ ನಾಗರ ಸೃಷ್ಟಿ, ಗಂಗಾಧರ್ಜಿ ಆರ್ ಸತ್ಯನಾರಾಯಣ್ ಹಣವಾಳ್, ಚಂದ್ರಶೇಖರ್ ಲಿಂಗಪ್ಪ ಜನಾದ್ರಿ, ಆನೆಗೊಂದಿ ಗೋಪಾಲ್ ಸೃಷ್ಟಿ, ಧಮ್ಮೂರ್ ಸುರೇಶ್, ಧಮ್ಮೂರ್ ರಾಜ್ಕುಮಾರ್, ಮಲ್ಲಯ್ಯ ದರುಜಿ, ವೆಂಕಟೇಶ್, ಸಂತೋಷ್ ಹೇಮಗುಡ್ಡ, ದರುಜಿ ಮಲ್ಲಿಕಾರ್ಜುನ್, ಸಿ ಎಚ್ ಶ್ರೀನಿವಾಸ್, ಎ ಶ್ರೀನಿವಾಸ್, ಸುಧಾಕರ್ ಇಂದ್ರಿಗಿ, ಅಶೋಕ್ ಗುಡುಕೋಟಿ ಸೇರಿದಂತೆ ನವಬೃಂದಾವನ ಭಜನಾ ಮಂಡಳಿಯ ಅಧ್ಯಕ್ಷರಾದ ದರೋಜಿ ನರಸಿಂಹ ಸೃಷ್ಟಿ ಮತ್ತು ಭಜನಾ ಮಂಡಳಿಯ ಸದಸ್ಯರು ಹಾಗೂ ಮಹಿಳಾ ಮಂಡಳಿಯ ಅಧ್ಯಕ್ಷರಾದ ಶ್ರೀಮತಿ ದಮ್ಮೂರ್ ರುಕ್ಮಿಣಿ, ಮಹಿಳಾ ಮಂಡಳಿಯ ಸದಸ್ಯರು ಮತ್ತು ಗಂಗಾವತಿ ತಾಲೂಕಿನ ಸುತ್ತಮುತ್ತಲಿನ ಸಮಾಜ ಬಾಂಧವರು ಭಾಗವಹಿಸಿದ್ದರು. ಬಳಿಕ ತೀರ್ಥ ಪ್ರಸಾದ ನಡೆಸಲಾಯಿತು. ವರದಿ ಶರಣಪ್ಪ, ಗಂಗಾವತಿ ನ್ಯೂಸ್ 43 ಇಂಡಿಯಾ, ಗಂಗಾವತಿ. ಪ್ರತಿ ವರ್ಷದಂತೆ ಹಿರೇಜಂದ್ರ ವಿರೂಪಾಪುರ ಗಂಗಾವತಿಯಿಂದ 2 ವರ್ಷದ ಪಾದಾರ್ಪಣೆ ಯಶಸ್ವಿಯಾಗಿ ಪೂರೈಸಲಿಕ್ಕೆ ವೆಂಕಟರಮಣನ ಆಶೀರ್ವಾದ, ಅಮ್ಮನ ಆಶೀರ್ವಾದ, ಆಮೇಲೆ ಎಲ್ಲರ ಒಂದು ಪ್ರತಿಫಲ. ಎಲ್ಲ ಹುಡುಗರು, ಆಮೇಲೆ ಮಹಿಳಾ ಮಂಡಳರು ಎಲ್ಲರೂ ಕಲಿತು ಯಶಸ್ವಿ ಆಗಲಿಕ್ಕೆ ಅವರೆಲ್ಲರೂ ಕಾರಣ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡುತ್ತೇನೆ. ಆಮೇಲೆ ವೆಂಕಟರಮಣನ ಹತ್ರ ಬಂದಾಗ ನಮ್ಮ ಗುರುಗಳಾದ ನರಸಿಂಹಾಚಾರ್ಯ ಬಹಳ ಒಂದು ಪೂಜಾ ವಿಷಯದಾಗಲ್ಲಾಗಲಿ, ನಮಗೆ ಪ್ರಸಾದ ಕೊಡೋದ್ರಾಗಲಿ, ಎಲ್ಲ ರೀತಿಯಲ್ಲಿ ಆನಂದವಾಗಿ ನಮ್ಮನ್ನೆಲ್ಲರನ್ನು ಆನಂದ ಪಡಿಸಿ ಕಳಿಸ್ಲಿಕ್ಕೆ ಇವರೇ ಕಾರಣ ಅಂತ ಹೇಳಲಿಕ್ಕೆ ನಮ್ಮ ನರಸಿಂಹಾಚಾರ್ಯರೇ ನಮಗೆ ಇವರೆಲ್ಲರ ಆಶೀರ್ವಾದದಿಂದ ಪ್ರತಿ ವರ್ಷ ನಮ್ಮದು ವೆಂಕಟರಮಣನ ಒಂದು ಆಶೀರ್ವಾದ ಸಿಗಲಿ ಅಂತೇಳಿ ಎಲ್ಲರಿಗೂ, ನಮ್ಮ ಆರ್ಯವೈಶ್ಯ ಸಮಾಜದ ಎಲ್ಲ ಬಾಂಧವರಿಗೂ, ಗಂಗಾವತಿ ಹಿರೇಜಂದ್ರ ವಿರೂಪಾಪುರ ಎಲ್ಲ, ಆಮೇಲೆ ಸುತ್ತಮುತ್ತ ಹಳ್ಳಿಯವರು ಬಂದಿದ್ದಾರೆ, ಆಗೋಲಿ, ಮಲ್ಲಾಪುರ, ಸಂಗಾಪುರ, ಅಣವಾಳು, ಪ್ರತಿ ಊರಿನವರು ಬಂದಿದ್ದಾರೆ. ನಮ್ಮ ಪಾದಯಾತ್ರೆ ಸಕ್ಸಸ್ ಆಗಲಿಕ್ಕೆ ಕಾರಣ ಅವರಂತ ಹೇಳಿ ನಾನು ಒಂದು 2 ಮಾತು ತಿಳಿಸ್ತಾರೆ. ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟೇಶ್ವರನಾಥಾಯ ಶ್ರೀನಿವಾಸಾಯ ಮಂಗಳಮ್ಮ. 2 ವರ್ಷದ ಪಾದಯಾತ್ರೆ ಇದು ಗಂಗಾವತಿಯಿಂದ ನಭೂತನ ಭವಿಷ್ಯತವಾಗಿ ಈ ಸರಿ ನಾವು ಅನ್ಕೊಂಡದ್ದು 70-80 ಮಂದಿ ಅನ್ಕೊಂಡಿದ್ದೀವಿ. ಅಂಥದ್ದು 150 ಮಂದಿಯಿಂದ ನಾವು ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪಾದಯಾತ್ರೆಗೆ ಯಶಸ್ವಿ ವೆಂಕಟರಮಣ ಹಾಗೂ ವಾಸಮ್ಮ ವಾಸವಿ ಕನಿಕಾ ಪರಮೇಶ್ವರಿ ವಿಶೇಷವಾಗಿ ನಮ್ಮೆಲ್ಲ ಆರ್ಯವೈಶ್ಯ ಸಮಾಜಕ್ಕೆ ಅನುಗ್ರಹ ಮಾಡಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಆ ವೆಂಕಟರಮಣಗೆ ಮತ್ತು ವಾಸುವಿಗೆ ಪ್ರಾರ್ಥನಾಪೂರ್ವಕವಾಗಿ ಸಮರ್ಪಣೆ ಮಾಡ್ತಾ ಇದ್ದೀವಿ. ಲೋಕ ಕಲ್ಯಾಣಾರ್ಥವಾಗಿ ಹಿರೇಜಂದ್ರನ ವಾಸವಿ ಕನಿಕಾ ಪರಮೇಶ್ವರ ದೇವಸ್ಥಾನದಿಂದ ದ್ವಿತೀಯ ವರ್ಷದ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಸುಮಾರು 250-300 ಜನ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿದೆ. ಅದೇ ರೀತಿಯಾಗಿ ಆ ಭಗವಂತ ಸಹಿತ ವರುಣ ಕೃಪೆಯನ್ನು ತೋರಿಸಿದ್ದಾನೆ. ಇದೇ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿ ಸಹಿತ ಮಳೆ ಬೆಳೆ ಚೆನ್ನಾಗಿ ಆಗಲಿ, ಎಲ್ಲ ಲೋಕ ಕಲ್ಯಾಣ ಆಗಲಿ ಅಂತೇಳಿ ವೆಂಕಟೇಶ್ವರ ಸ್ವಾಮಿಯಲ್ಲಿ ಎಲ್ಲ ಭಕ್ತರ ಪರವಾಗಿ ಪ್ರಾರ್ಥನೆ ಮಾಡ್ತಿದ್ದೆ. ಹರೇ ಶ್ರೀನಿವಾಸ.
ಶ್ರೀಮದ್ ವೆಂಕಟೇಶನಾಥಾಯ ಶ್ರೀನಿವಾಸಾಯ ಮಂಗಳಮ್ಮ ಯಥಾದೇವತ ಪೂರ್ವಕಾನಾಂಗತೀನಃ ಸಮಸ್ತ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಎರಡನೇ ವರ್ಷ ವಿಶೇಷವಾಗಿ ಸಮಸ್ತ 200 ಜನರಿಂದ ಪಾದಯಾತ್ರೆ ಮಾಡಿದ್ದೀವಿ. ಈ ಪಾದಯಾತ್ರೆಯಲ್ಲಿ ಸುಖ ಸಮ್ಮತಿ ನೆಮ್ಮದಿಯನ್ನು ಕೊಡಲಿ, ಅಭಿವೃದ್ಧಿಯನ್ನು ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಡೋಣ. ಹಿರಿಯ ಜನತಲ್ ಯುವ ಪ್ರೋಗ್ರಾಮದ ಆರ್ಯ ವೈಶ್ಯ ಸಮಾಜದಿಂದ ಪ್ರತಿ ವರ್ಷದಂತೆ ಹಮ್ಮಿಕೊಳ್ತಕ್ಕಂಥ ಪಾದಯಾತ್ರೆಯಲ್ಲಿ ಶ್ರೀ ದರೋಜಿ ನಾಗರಾಜ್ ಅವರ ನೇತೃತ್ವದಲ್ಲಿ ಸಮಾಜದ ಅಧ್ಯಕ್ಷರು ಮತ್ತು ಎಲ್ಲರ ಸಮಸ್ಯೆ ಶ್ರೀ ಕಲಿಯುಗದ ಕಾಮಧೇನು ವೆಂಕಟಗಿರಿಯ ಶ್ರೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಪಾದಯಾತ್ರೆ ಮುಖಾಂತರ ಸುಮಾರು 150-200 ಜನರು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅದರ ಜೊತೆಗೆ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಆರೋಗ್ಯ ಸಮುದಾಯಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇನ್ನು 13ನೇ ತಾರೀಕು ಅದೇ ಥರ ಪ್ರತಿ ವರ್ಷದಂತೆ ಈ ನವರುಂದಾವನ ರಾಯರ ದರ್ಶನಕ್ಕೆ ಪಾದಯಾತ್ರೆ ಮುಖಾಂತರ ಭಜನಾ ಮಂಡಳಿಯವರು ಮತ್ತು ಮಹಿಳಾ ಸಂಘದವರು ಎಲ್ಲರೂ ಸೇರಿ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾರೆ. ತದನಂತರ 7ನೇ ತಿಂಗಳ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆಯಲು ಶ್ರೀ ಮಂತ್ರಾಲಯಕ್ಕೆ ಪಾದಯಾತ್ರೆ ಮುಖಾಂತರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಎಲ್ಲ ಕಾರ್ಯಕ್ರಮಕ್ಕೆ ಸಮಾಜದ ಮತ್ತು ಸುತ್ತಮುತ್ತಲಿನ ಎಲ್ಲ ಆರೋಗ್ಯ ಸಮುದಾಯದವರು ಕಾರ್ಯಕ್ರಮ ಬಂದು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಹೇಳ್ತಾ ಇದ್ದೀನಿ. ಆ ಒಂದು ನಿಟ್ಟಿನಲ್ಲಿ ವೆಂಕಟಗಿರಿಯಲ್ಲಿ ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಗಿದ್ದೆ. ಮೊನ್ನೆ ತಾನೇ ರಾಷ್ಟ್ರೀಯ ಪ್ರಶಸ್ತಿಗೆ ಆಯ್ಕೆ ಆಗಿದ್ದಕ್ಕೆ ಸಮಾಜದ ಮುಖಂಡರೆಲ್ಲ ಸೇರಿಕೊಂಡು ನನಗೆ ಸನ್ಮಾನಿಸಿ ಗೌರವಿಸಿದ್ದಾರೆ. ಅವರಿಗೆ ನಾನು ಚಿರಋಣಿಯಾಗಿದ್ದೆ. ಎಲ್ಲ ಸಮಾಜದವರಿಗೆ ಆ ಭಗವಂತ ಆಯುರ್ವೇದಕ್ಕೆ ಮತ್ತು ಅಭಿವೃದ್ಧಿ ಕೊಟ್ಟು ಯಶಸ್ವಿ ಮಾಡಿದೆ ಎಂದು ನಾನು ಈ ಮುಖಾಂತರ ಕೇಳ್ಕೊಳ್ತಿದ್ದೀನಿ.